ನನ್ನ ಕೆಲವು ಬರ್ತಕ್ಕಂಥ ನನಗೆ ಬರ್ತಕ್ಕಂಥ ಮಾಹಿತಿಗಳಿರ್ಬೋದು, ನನಗೆ ಇರ್ತಕ್ಕಂಥ ಕೆಲವು ಅನುಮಾನಗಳ ಬಗ್ಗೆ ಸರ್ಕಾರಿ ಸಂದೇಶ ನಿಮ್ಮ ಮುಖಾಂತರವೇ ಕಳಿಸ್ಬೇಕಾಗಿದೆ. ಬೇರೆ ಸರ್ಕಾರದ ಅಧಿಕಾರಿಗಳ ತೀರ್ಮಾನಗಳೇನಿದೆ, ತೀರ್ಮಾನ ಅಂದರೆ ಅಧಿಕಾರಿಗಳದ್ದು ಎಸ್ ಐ ಟಿ ತೀರ್ಮಾನ ಅಲ್ಲ, ಕೆಲವು ಆದೇಶಗಳೇನು ಹೊರಡಿಸ್ತಾರಲ್ಲ, ಆ ಆದೇಶಗಳ ಪರಿಮಿತಿಗಳು ಏನು ಅಂತಕ್ಕಂಥ ತಿಳ್ಕೋಬೇಕಲ್ಲ, ಆ ಮಾಹಿತಿಗಳು ದೊರಕ್ತಾ ಇಲ್ಲ. ಇಲ್ಲಿ ನಿನ್ನೆ ದಿನ ರಾಜ್ಯದ ಹಲವಾರು ಮಂತ್ರಿಗಳು, ಕೃಷ್ಣ ಬೈರೇಗೌಡ, ಅಲ್ಲಿಂದ ನಮ್ಮ ಮಂಡ್ಯದ ನಾಯಕರೊಬ್ಬರು ಮಂತ್ರಿಗಳು, ರಾಮಲಿಂಗರೆಡ್ಡಿಯವರು, ಡಾಕ್ಟರ್ ಸುಧಾಕರ್ ಅವರು, ಇತರ ರಾಜ್ಯಸಭಾ ಮೆಂಬರ್ಗಳು ಭಾಳ ಜನ ಸೇರಿ ನಿನ್ನೆ ಜಂಟಿ ಪತ್ರಿಕಾಗೋಷ್ಠಿಗಳನ್ನು ನೆರವೇರಿಸಿದ್ದಾರೆ. ನಾನು ನಿನ್ನೆ ಬೆಳಗ್ಗೆ ನ್ಯಾಯಾಲಯದ ಒಂದು, ನಾನು ಹೋಗಬೇಕಂತ ಹಿನ್ನೆಲೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವೆಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರಿ, ಇವತ್ತು ನಿಮಗೆ ಸಿಗ್ತೀನಿ ಅಂತಕ್ಕಂಥದ್ದು ಹೇಳಿದ್ದೆ. ನಿನ್ನೆ ದಿನದ ನಾನು ಬೇರೆ ಮಂತ್ರಿಗಳದ್ದು ಅವೆಲ್ಲ ಹೇಳಲ್ಲ, ಮಂಡ್ಯ ಮಂತ್ರಿಗಳದೆಲ್ಲ ಅವಶ್ಯಕತೆ ಇಲ್ಲ. ನಾನು ಪ್ರಮುಖವಾಗಿ ಇಲ್ಲಿ ನನ್ನ ಭಾವನೆ ವ್ಯಕ್ತಪಡಿಸ್ತಕ್ಕಂಥದ್ದು ನೇರವಾಗಿ ನನ್ನನ್ನೇ ಗುರಿ ಇಟ್ಟು, ನಾನೇ ಈ ಒಂದು ಪೆನ್ ಡ್ರೈವ್ಗಳು ಗೊತ್ತಿದ್ದು ಹಾಸನದ ಅಭ್ಯರ್ಥಿಯನ್ನು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಈ ಉನ್ನಾರ ಮಾಡಿದ್ದೇನೆ ಅಂತಲೂ ಸಹ ಅದರ ಅರ್ಥ ಇದೆ. ಅದರ ನೋಡಿದೆ ದಾರಿ ತಪ್ಪಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅಲ್ವೇ. ಅವ್ರು ಮಾತಾಡಿರ್ತಕ್ಕಂಥ ಎಲ್ಲ ಟೆಕ್ಸ್ಟ್ನ ಟೈಪ್ ಮಾಡಿ ಕೊಡಪ್ಪ ಅಂತ ಹೇಳಿದ್ದೆ ನಮ್ಮವರಿಗೆ, ಯಾಕೆಂದರೆ ಅವ್ರು ಭಾಳ ಮಾತಾಡಿದ್ದಾರಲ್ಲ. ಕೃಷ್ಣ ಬೈರೇಗೌಡರು, ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ. ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ, ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ, ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಲಿಕ್ಕೆ ಹೋಗಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಾನು ಎಲ್ಲೂ ಸಹ ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ, ಇಲ್ಲ ನನಗೆ ಯಾರೋ ಪೈಪೋಟಿ ಇದ್ದಾರೆ ಅಂತಲೂ ಹೇಳಿಲ್ಲ. ಏನೋ ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಏನೋ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಅಂತಕ್ಕಂಥದ್ದು ಪ್ರತಿನಿತ್ಯ ಚರ್ಚೆಗಳನ್ನು ಗಮನಿಸ್ತಾ ಇದ್ದೇನೆ. ಇದಕ್ಕೆ ಪೂರಕವಾಗಿ ನಾನು ಒಂದು ಪ್ರಕರಣವನ್ನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. 2006 ಫೆಬ್ರವರಿ ತಿಂಗಳು ನಾನು ರಾಜ್ಯದ ಮುಖ್ಯಮಂತ್ರಿ ಆದೆ. 2 ತಿಂಗಳಿನಲ್ಲಿ ನಾನು 150 ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ ಅಂತೇಳಿ ನನ್ನ ಮೇಲೆ ಆಪಾದನೆ ಬಂತು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಎಲ್ಲ ಕೂತಿದ್ದಾರಲ್ಲಿ ವಿಧಾನಸಭೆ ಕಲಾಪದಲ್ಲಿ, ನಾನು ಮೊದಲನೇ ಬಾರಿ ಶಾಸಕ, ಅದಕ್ಕೆ ತಾನೇ ಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿದ್ದೇನೆ ಸಭಾನಾಯಕನಾಗಿ. 2 ತಿಂಗಳಿಗೆ 150 ಕೋಟಿ ಹಗರಣವನ್ನು ನನ್ನ ಮೇಲೆ ಆಪಾದನೆ ಮಾಡಿದ್ರು. ಸದನದಲ್ಲಿ ಆ ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ ನೀವು ತೆಗೀಲು ತೆಗೀರಿ, ಸದನದ ಕಡತದಲ್ಲಿದೆ ಪ್ರೊಸೀಡಿಂಗ್ನಲ್ಲಿ ಒಂದು ಮಾತನ್ನು ಹೇಳಿದೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ. ಖರ್ಗೆ ಅವರಿದ್ದರು, ಧರ್ಮಸಿಂಗ್ ಇದ್ದರು, ರಮೇಶ್ ಕುಮಾರ್ ಅವರಿದ್ದರು, ದೇಶಪಾಂಡೆ ಇದ್ದರು, ಹೆಸರು ಹೇಳ್ತಾ ಹೋದ್ರೆ ಎಲ್ಲ ಸೀನಿಯರ್ ಲೀಡರ್ಗಳೇ
ನಾನು ಎದ್ದು ನಿಂತು ಒಂದು ಮಾತು ಹೇಳಿದ್ದೇನೆ ಅವತ್ತು. ನನ್ನ ಹಿಂದೆ ಇರ್ತಕ್ಕಂಥ ಈ ಒಂದು ಶಾಸಕರ ಸಂಖ್ಯೆ ಏನಿದೆ, ಶಾಸಕರ ಸಂಖ್ಯೆಯನ್ನು ರಕ್ಷಣೆ ಪಡ್ಕೊಂಡು ಈ 150 ಕೋಟಿ ಹಗರಣದ ನನ್ನ ಮೇಲೆ ಅಪಾಧ್ಯ ಏನಿದೆ, ರಕ್ಷಣೆಯನ್ನು ಪಡ್ಕೊಳ್ಳಲ್ಲ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದೇನೆ. ವಿಧಾನಸಭೆ ಕಲಾಪದಲ್ಲಿದೆ ಕೃಷ್ಣ ಬೈರೇಗೌಡರೇ, ಬಹುಶಃ ಇನ್ನೂ ಬಂದಿದ್ರೋ ಇಲ್ಲವೋ ಗೊತ್ತಿಲ್ಲ, ಇದ್ದಿದ್ರೋ ಏನೋ ಗೊತ್ತಿಲ್ಲ, ನನಗೆ ಮರ್ತು ಬಿಟ್ಟಿದ್ದೀನಿ. 2006 ಇಲ್ಲ, ಬಹುಶಃ ನೀವು ಇದ್ರಿ ಅಂತ ಕಾಣಿಸ್ತದೆ, ನೀವು ಇದ್ರಿ. ಅವತ್ತೇನು ಹೇಳಿದ್ದೇನೆ ಜ್ಞಾಪಕ ಮಾಡ್ಕೊಳ್ಳಿ, ಪ್ರಾರಂಭ ಮಾಡಿ ಅಂತ ಹೇಳಿದೆ. ನಾನು ಶಾಸಕರ ಸಂಖ್ಯಾಬಲದ ರಕ್ಷಣೆಯನ್ನು ಪಡ್ಕೊಳ್ಳಲಿಲ್ಲ, ಅವತ್ತು ಸಹ ಏಕಾಂಗಿ ಹೋರಾಟ ಮಾಡಿದ್ದೇನೆ. ಅವತ್ತು 2008-09 80 ಜನ ಇದ್ರಿ ನೀವು ಶಾಸಕರುಗಳು, ನಮ್ಮದಿದ್ದು 28. ಹಿಟ್ ಅಂಡ್ ರನ್ ಅಲ್ಲ, ನಾನು ಹಿಟ್ ಅಂಡ್ ರನ್ ಅಲ್ಲ. ಅವತ್ತು ಹಲವಾರು ದಾಖಲೆಗಳನ್ನು ಕುಮಾರಸ್ವಾಮಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳಿ ಕಾಯ್ತಾ ಕೂತಂಥ ನನ್ನ ಮಾಧ್ಯಮದ ಸ್ನೇಹಿತರಿಗೂ ನೆನಪಿಸ್ಕೊಡ್ತೇನೆ. ಪ್ರತಿದಿನ ಬೆಳಗ್ಗೆ ಕುಮಾರಸ್ವಾಮಿ ಏನು ದಾಖಲೆ ಬಿಡುಗಡೆ ಮಾಡ್ಬೋದು ಅಂತ ಕಾಯ್ತಾ ಇದ್ರಿ. ಆಗ ನಾನು ಕೆಲವು ದಾಖಲೆಗಳನ್ನು ಅವತ್ತಿನ ಕೆಲವು ಕಾನೂನುಬಾಹಿರ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವತ್ತೂ ಸಹ ಆಗಿದ್ದಂಥ ಸರ್ಕಾರದಲ್ಲೂ ನಮ್ಮ ಒಕ್ಕಲಿಗ ಮಂತ್ರಿಗಳನ್ನೇ ಇಟ್ಕೊಂಡು ನನ್ನ ಮೇಲೆ ವಾಗ್ದಾಳಿ ಮಾಡಿದ್ರು. ಇದೆಲ್ಲ ನಾನು ಅನುಭವಿಸಿದ್ದೇನೆ ಕಳೆದ 20 ವರ್ಷದ ನನ್ನ ರಾಜಕಾರಣದಲ್ಲಿ. ಅವತ್ತು ಸಹಾಯ ನಡೀತು. ಇವತ್ತು ನಿನ್ನೆ ನೀವೇನು ಮಾಡಿದ್ದೀರಿ, ಎಲ್ಲ ಒಕ್ಕಲಿಗ ಮಹಾಮಂತ್ರಿಗಳು ಒಬ್ಬನ ಮೇಲೆ ಏಕಾಂಗಿಯಾಗಿ ಈಗಲೂ ಎದುರಿಸ್ತೇನೆ. ಕೃಷ್ಣ ಬೈರೇಗೌಡರಿಗೆ ಹೇಳ್ತೇನೆ, ಈ ಪ್ರಕರಣ ಹೊರಗೆ ಬಂದ ದಿನ ನಾನು ಏನು ಹೇಳಿಕೆ ಕೊಟ್ಟೆ ಆ ಹೇಳಿಕೆಯಿಂದ ಈ ಕ್ಷಣದವರೆಗೂ ನಾನು ಹಿಂದೆ ಸರಿದಿಲ್ಲ. ಆ ಹೇಳಿಕೆಗೆ ಇವತ್ತು ನಾನು ಬದ್ಧನಾಗಿದ್ದೇನೆ, ಹೇಳಿದ್ದೇನೆ. ಅವತ್ತು ಈ ನೆಲದ ಕಾನೂನಿಗೆ ಯಾರೂ ದೊಡ್ಡವರಲ್ಲ, ತಲೆ ಬಾಗಲೇಬೇಕು ಕಾನೂನು ಉಲ್ಲಂಘನೆ ಮಾಡಿದ್ರೆ. ತಪ್ಪು ಮಾಡಿದವನು ಉಪ್ಪು ತಿಂದವನು ನೀರು ಕುಡಿಲೇಬೇಕು, ಈ ಪದವನ್ನು ಹೇಳಿದ್ದೇನೆ. ಪಾಪ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ, ನಮ್ಮ ಬ್ರದರ್ ಕುಮಾರಣ್ಣ ಅವರು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿ. ರೇವಣ್ಣ ಅವ್ರ ಕುಟುಂಬ ನನ್ನ ಕುಟುಂಬ ಅಲ್ಲ ಅಂತ ಹೇಳಿದ್ದಾರೆ. ನಾನು ಯಾವ ಅರ್ಥದಲ್ಲಿ ಹೇಳಿದ್ದೇನಪ್ಪ, ಯಾವ ಅರ್ಥದಲ್ಲಿ ಹೇಳಿದ್ದೇನೆ? ಎಲ್ಲರೂ ನೀವು ದೇವೇಗೌಡರ ಕುಟುಂಬ ದೇವೇಗೌಡರ ಕುಟುಂಬ ಅಂತ ಇವತ್ತು ದೇಶದಲ್ಲಿ ಕಳೆದ 60 ವರ್ಷದಿಂದ ನಾವು ಪಾಲಿಟಿಷಿಯನ್ ಆಗಿದ್ದರು, ನಮ್ಮ ನಮ್ಮ ವ್ಯವಹಾರಗಳು ನಮ್ಮ ನಮ್ಮ ರಾಜಕಾರಣ ನಮ್ಮದಂತೆ ಒಂದು ಸೀಮಿತವಾದಂಥ ಭಾಗದಲ್ಲಿ ನಾವೇನಿದ್ದೇವೆ. ನಮ್ಮ ಇಂಡಿಪೆಂಡೆಂಟ್ ಜೀವನ ಮಾಡ್ತಾ ಇದ್ದೇವೆ. 4 ಜನ ಮಕ್ಕಳಿದ್ದೇವೆ ದೇವೇಗೌಡರಿಗೆ, 2 ಹೆಣ್ಮಕ್ಳಿದ್ದಾರೆ, 4 ಗಂಡು ಮಕ್ಕಳಿದ್ದೇವೆ, ಪಾರ್ಟಿಷನ್ ಆಗಿದ್ದೇವೆ. ನಮ್ಮ ನಮ್ಮ ವ್ಯವಹಾರಗಳಿರ್ಬೋದು, ನಮ್ಮ ನಮ್ಮ ರಾಜಕಾರಣ. ಈಗ ರಾಜಕಾರಣದ್ದೇ ಬಂದರೆ ನಾನು ಈ ಕ್ಷಣದವರೆಗೆ ಹಾಸನದ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದೇನೆ. ಒಂದು ಬಾರಿ ಇನ್ವಾಲ್ವ್ ಆಗಿದ್ದೇನೆ, ಒಂದೇ ಬಾರಿ ಇನ್ವಾಲ್ವ್ ಆಗಿದ್ದು ಹಾಸನದಲ್ಲಿ 2023 ಚುನಾವಣೆ. ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತು ಅವತ್ತು. ನಾನು ಒಂದೇ ಮಾತು ಹೇಳಿದ್ದೆ, ನನ್ನ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ಹಾಸನದ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರ ಮುಖಾಂತರ ಒಬ್ಬ ಕಾರ್ಯಕರ್ತನ ಗೆಲ್ಲಿಸ್ಕೊಂಡ್ಬರ್ತೀನಿ ಅಂತ. ಅವತ್ತೂ ಸಹ ನಮ್ಮ ಕುಟುಂಬದಿಂದಲೇ, ಕುಟುಂಬ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ರೇವಣ್ಣ ಅವರ ಕುಟುಂಬದಿಂದಲೇ ಅಭ್ಯರ್ಥಿ ಆಗಬೇಕು ಅಂತ ಅವರು ಧರ್ಮಪತ್ನಿ ಅವರು ಪ್ರಯತ್ನ ಪಟ್ಟರು. ಆದರೆ ನಾನು ಕಾರ್ಯಕರ್ತಗೆ ಏನು ಮಾತು ಕೊಟ್ಟಿದ್ದೆ ಆ ಮಾತು ಉಳಿಸ್ಕೊಂಡೆ ಅವತ್ತು ಕೊಟ್ಟಿದ್ದೆ. ಅದಕ್ಕೂ ಸಹ ಇತ್ತೀಚೆಗೆ ಏನಾಗಿದೆ, ಕುಮಾರಸ್ವಾಮಿಯವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಮೇಲೆ ಗೂಬೆ ಕೂರಿಸಿದ್ದೆ. ಈ ಪೆನ್ ಡ್ರೈವಿನ ಸೂತ್ರಧಾರಿನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ, ಪಾಪ ಹೇಳ್ಕೊಂಡಿದ್ದೀರಿ, ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನೋ
ಸಿನಿಮಾ ಪ್ರೊಡ್ಯೂಸರು, ಡೈರೆಕ್ಟ್ರು, ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತ ಹೇಳಿ. ಇತ್ತೀಚೆಗೆ ಸಿನಿಮಾಗಳು ಹಾಗೇ ಇದೆ ಬರ್ತಾ ಇರ್ತಕ್ಕಂಥ, ಪ್ರೊಡ್ಯೂಸರ್ ಅವರೇ ಇರ್ತಾರೆ, ಡೈರೆಕ್ಟರ್ ಅವರೇ ಇರ್ತಾರೆ, ಹೀರೋನು ಅವರೇ ಇರ್ತಾರೆ, ಸ್ಟೋರಿ ರೈಟರು ಅವರೇ ಇರ್ತಾರೆ ಇತ್ತೀಚೆಗೆ ಸಿನಿಮಾದಲ್ಲಿ. ಹೌದಪ್ಪ, ನಾನು ಡೈರೆಕ್ಟ್ರು ಇದ್ದರೆ ಪ್ರೊಡ್ಯೂಸರು ಆಗ್ತಾರೆ, ಮಾಡಿದ್ದೀನಿ ಸಿನಿಮಾದಲ್ಲಿ, ಆ್ಯಕ್ಟಿಂಗ್ ಮಾಡಿಲ್ಲ. ಕತೆ ಮಾಡಬೇಕಾದ್ರೆ ಕೂತು ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ. ಇಲ್ಲಿ ಕಥಾನಾಯಕ ಅಂತ ಹೇಳಿದೆಯಲ್ಲಪ್ಪ, ಇನ್ನು ಏಕವಚನದಲ್ಲಿ ಮಾತಾಡಬಾರ್ದು ಅಂತಾರೆ. ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ಮಂತ್ರಿಗಳು ಗೌರವಾನ್ವಿತರವರೆಲ್ಲ, ಏಕವಚನದಲ್ಲಿ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ವಿಷಾದನೂ ವ್ಯಕ್ತಪಡಿಸ್ತೀನಪ್ಪ. ಇಲ್ಲಿ ಪ್ರಶ್ನೆ, ನನ್ನನ್ನು ಈ ಒಂದು ಘಟನೆಗೆ ಕಥಾನಾಯಕನ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಿನಿಮಾಗಳು ಬಂದವೆ ನೋಡ್ತಾ ಇರ್ತೀರಿ, ಹಲವಾರು ಸಿನಿಮಾಗಳಲ್ಲಿ ಯಾವ ರೀತಿ ಕತೆ ಎಣಿತಾರೆ, ಹಲವಾರು ಸಂದರ್ಭದಲ್ಲಿ ಆ ಘಟನೆಗಳಿಂದ ಯಾವ್ಯಾವ ರೀತಿ ನೈಜತೆ ಇರುತ್ತೋ ನೈಜತೆ ಇರಲ್ವೋ ಇಕ್ಕಟ್ಟಿಗೆ ಸಿಲುಕ್ತಕ್ಕಂಥದ್ದೇನಿದೆ ಅದು ನಾವು ನೋಡ್ತೀವಿ ಸಿನಿಮಾದಲ್ಲಿ. ಅಂಥ ಸಿನಿಮಾಗಳೇ ಭಾಳ ಹಿಟ್ಟಾಗ್ಬಿಡ್ತವೆ. ನೋಡಿ, ಹಿಂದೆ ಒಂದು ನಮ್ಮ ಸುನಿಲ್ ಕುಮಾರ್ ದೇಸಾಯಿ ಉತ್ಕರ್ಷ ಅಂತ ಒಂದು ಸಿನಿಮಾ ಬಂದಿತ್ತು, ಹೆಣ್ಮಕ್ಳ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಪಿಕ್ಚರ್ ಅಂತ ಬಂದಿತ್ತು ಉತ್ಕರ್ಷ. ಮೊನ್ನೆ ತಾನೇ ಇತ್ತೀಚೆಗೆ ಅದು ಯಾವುದು ದೃಶ್ಯಂ ಅಂತ ಬೇರೆ ಬಂತಲ್ಲ ಮಲಯಾಳಿ ಡಬ್ಬಿಂಗ್, ಬಹುಶಃ ಅದು ಈ ರೀತಿಯ ಒಂದು ಘಟನೆಗೆ ಒಂದು ಸಂಬಂಧಪಟ್ಟಂಥ ಒಂದು ಸಣ್ಣ ಚಿತ್ರ ಅಲ್ವೇ. ಸಮಾಜದಲ್ಲಿ ಈಗ ಈ ರೀತಿಯ ಚಿತ್ರಗಳು ಬರ್ತಾ ಇರೋದು ನೋಡ್ತಾ ಇದ್ದೇವೆ, ನಾವು ನೋಡ್ತಿದ್ದೇವೆ, ನೀವು ನೋಡ್ತಾ ಇದ್ದಾರೆ.